ರೀ ಎಲ್ಲ ನಾವು ಒಂದೇ ಪಕ್ಷದವರು ಎಮ್ ಎಲ್ ಎಗಳಿದ್ದೀವಿ. ನಾವೇನು ಪಾಕಿಸ್ತಾನ್ ಇಂಡಿಯಾ ಏನೂ ಇಲ್ಲ. ಹಾಂ, ನಾವೇನು ಡಿ ಕೆ ಶಿವಕುಮಾರ್ಗೆ ಹೋಗಿ ಭೇಟಿಯಾಗಿಲ್ಲ, ಸಿದ್ದರಾಮಯ್ಯಗೆ ಭೇಟಿಯಾಗಿಲ್ಲ. ರಮೇಶ್ ಜಾರಕಿಹೊಳಿಯವರು ನಮ್ಮ ಪಕ್ಷದ ಶಾಸಕರು ಮತ್ತು ಹಿಂದಿನ ನೀರಾವರಿ ಸಚಿವರು. ನಮ್ಗೆ ಅವ್ರಿಗೆ ಮೊದಲು ಹಿಡಿದು ಆತ್ಮೀಯತೆ ಐತಿ. ಮೊನ್ನೆ ರೇಣುಕಾಚಾರ್ಯ ಅವರ ರೂಮಿಗೆ ಬಾ ಅಂದಿದ್ದಕ್ಕೆ ಹೋಗಿದ್ದೀವಿ. ಇದರಲ್ಲಿ ಏನು ತಪ್ಪೇನಿದೆ ರೀ? ಯಾರ್ದಾರ ಲಗ್ನಕ್ಕೆ ಹೋಗಿರ್ತೀವಿ, ಕಾಂಗ್ರೆಸ್ನವ್ರ ಲಗ್ನಕ್ಕೆ ಹೋಗ್ತೀವಿ, ಕಮ್ಯುನಿಸ್ಟ್ರ ಲಗ್ನಕ್ಕೆ ಹೋಗ್ತೀವಿ, ಅದಕ್ಕೇನು ಅರ್ಥ ಇರೋದಿಲ್ಲ. ನಾವು ಒಟ್ಟಾರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಬಾ ತಿಳಿದ್ರು, ಊಟಕ್ಕೆ ಬಂದೀನಿ, ಕೂತು ಮಾತಾಡಿದ್ದೀವಿ. ನಾವೇನು ಯಾವುದೋ ಒಂದು ಪ್ರೆಷರ್ ಮಾಡಬೇಕು, ಸಚಿವ ಸಂಪುಟದಾಗ ಸಿರಿದ್ರ ಸಲುವಾಗಿ ಎಲ್ಲ ತಂತ್ರ ರಣತಂತ್ರ ಏನು ಮಾಡ್ತಾಯಿಲ್ಲ, ಸಹಜವಾಗಿಯೇ ನಾವೆಲ್ಲರೂ ಕೂಡ್ತಾಯಿದ್ದೀವಿ. ಇದು ಮೊದಲನೇದು ಕೂಡ್ಕೋತೀವಿ ಬಂದೀವಿ ನಾವು, ಅನೇಕ ಸಲ ಕೂಡ್ತೀವಿ, ಊಟ ಮಾಡ್ತೀವಿ. ಇದನ್ನು ಬಿಟ್ಟರೆ ಮತ್ತೇನು ಅಂಥದ್ದು ಏನೂ ಏನೋ ಯಾರೋ ಹೇಳಿದ್ರು, ಇಲ್ಲ ಯಾರೋ ಈ ರೀತಿ ಸಭೆ ಮಾಡಬಾರ್ದು ಅಂತ. ಸಭೆ ಇಲ್ಲೇ ಇಲ್ಲ, ಇದು ಸುಮ್ಮ ಕುಳಿತು ಮಾತಾಡೋದು, ಹರಟಿ ಹೊಡೆದು, ಊಟ ಮಾಡೋದು, ಕಷ್ಟ ಸುಖ ಹಂಚೋದು ಇಷ್ಟೇ. ಇಷ್ಟು ಬಿಟ್ಟರೆ ಏನಾಗೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಏನು ಡ್ಯಾಮೇಜ್ ಆಗುವಂಥದ್ದು ಏನೋ ಹಾಗೇ ಇಲ್ಲ. ಡ್ಯಾಮೇಜ್ ಆಗಿ ಯಾಕೆ ಆಗ್ತೈತೆ ರೀ? ನಾವೇನೋ ಅವ್ರ ಮನೆಗೆ ಊಟಕ್ಕೆ ಹೋದರೆ ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀವಿ, ಮತಕ್ಷೇತ್ರಕ್ಕೆ ಕೆಲಸ ಇರ್ತವೆ, ಯಾವುದೇ ಸಚಿವರನ್ನ ಭೇಟಿ ಆಗ್ತೀವಿ. ಶಾಸಕರಿದ್ದವ್ರು ನಮ್ಮ ಜನಪ್ರತಿನಿಧಿಯಾಗಿ ಕೆಲಸ ಮಾಡಬೇಕಲ್ರಿ. ಇದರಿಂದ ಡ್ಯಾಮೇಜ್ ಆಗ್ತದೆ, ಇದರಿಂದ ಪಕ್ಷಕ್ಕೆ ಏನೂ ಆಗೋದಿಲ್ಲ, ಪಕ್ಷಕ್ಕೆ ದೋಖಾ ಕೊಡುವಂಥ ಈ ಪಕ್ಷದ ಉಪಯೋಗ ಮಾಡಿಕೊಂಡು ಮುಂದೆ ಎಲ್ಲೋ ಜಿಗಿಬೇಕಂತ ರಾಜಕಾರಣಿಗಳಲ್ಲ ಸರ್. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಾವೇನೋ ಮಂತ್ರಿ ಆಗದೇ ಇದ್ದರೆ ಹಂಗೆ ಮಾಡ್ತೀವಿ, ಏನೋ ನಾಳೆ ಈ ಒಂದು ವರ್ಷ ಮುಗಿದ ಮ್ಯಾಗ ಕೆಲವೊಂದು ಆಯಾರಾಮ ಗಾಯಾರಾಮ ಏನು ನಡೀತಾವಲ್ಲ, ಹಂಗೇನು ಮಾಡುವಂಥವ್ರು ನಾವೇನಲ್ಲ. ಪಕ್ಷದ ಇತರ ದೃಷ್ಟಿಯಿಂದ ಕೂಡ್ತೀವಿ, ಅದಕ್ಕೆ ಕೂಡೋದಕ್ಕೆ ಯಾರ್ದೋ ನಿರ್ಬಂಧನೇ, ಯಾರ್ದೋ ಇದು ಅವಶ್ಯಕತೆ ಇಲ್ಲ ಸರ್. ಕಳೆದ 6 ತಿಂಗಳಿಂದಲೂ ಕೂಡ 4 ಸ್ಥಾನ ಖಾಲಿ ಇದ್ದಾವೆ. ಈಗ ಸಂಪುಟ ವಿಸ್ತರಣೆ ಮಾಡಿ ಪುನರಚನೆ ಮಾಡಿ ಅಂತ ತಾವು ಕೂಡ ಹೇಳ್ತಾ ಇದ್ರಿ, ಸಂಪುಟ ಪುನರಚನೆ ಆಗಬೇಕು. ಮುಂದಿನ ದಿನಗಳಲ್ಲಿ ಏನಾದರೂ ಆಕಾಂಕ್ಷೆಗಳನ್ನು ಭೇಟಿ ಮಾಡಿ, ಈಗ ಭಾಳಷ್ಟು ಜನರನ್ನು ತಾವು ಕೂಡ ಭೇಟಿ ಮಾಡ್ತಾ ಇದ್ದೀರಾ, ದೆಹಲಿ ಮಟ್ಟಕ್ಕೆ ಏನಾದರೂ ನಿಯೋಗ ಹೋಗುತ್ತಾ? ಇಲ್ಲ, ಎಲ್ಲೂ ನಿಯೋಗ ಹೋಗೋದಿಲ್ಲ ನಾವು, ಎಲ್ಲಿ ದಿಲ್ಲಿಗೂ ಹೋಗೋದಿಲ್ಲ. ನಾವು ಭಾಳ ಸ್ಪಷ್ಟವಾಗಿ ಈಗಾಗಲೇ ಮೊನ್ನೆನೂ ಹೇಳಿದ್ದೀನಿ, ಮಾಡೋದಿದ್ದರೆ ಸಚಿವ ಸಂಪುಟ ಪುನರಚನೆ ಈಗ ಮಾಡಿರಿ, ವಾರ 15 ದಿವಸದಲ್ಲಿ. ನಾವು ಮಾರ್ಚ್ನಲ್ಲಿ ಮಾಡ್ತೀವಿ, ಜೂನ್ನಲ್ಲಿ ಮಾಡೋದಿದ್ದರೆ ಬೇಡ. ಅವಾಗೇನು ನಮಗೂ ಏನು ಅವಶ್ಯ ಇಲ್ಲ, ಸುಮ್ಮನೆ 7-8 ತಿಂಗಳ ಸಲುವಾಗಿ ಮಂತ್ರಿಯಾಗಿ ಅದು ಏನು ಮತಕ್ಷೇತ್ರಕ್ಕೂ ನಾವು ಸರಿಯಾಗಿ ನ್ಯಾಯ ಕೊಡೋದಾಗೋದಿಲ್ಲ, ಮಂತ್ರಿಯಾಗಿ ನ್ಯಾಯ ಕೊಡೋದಿಲ್ಲ ಅನ್ನೋಂಥದ್ದು ಎಲ್ಲ ಸಚಿವರು ಆಗುವಂಥವ್ರಿಗೆ ಭಾವನೆ. ನಾನು ಸಚಿವ ಸ್ಥಾನ ಬೇಡೇ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಇನ್ನೂ ತನಾನು ನಾ ಎಲ್ಲೂ ನಾನು ಸಚಿವ ಆಕಾಂಕ್ಷೆ ಅಂತೇಳಿ ಹೇಳ್ಕೊಂಡು ನಾ ಅಡ್ಡಾಡಿಲ್ಲ. ಯಾರು ಇರ್ಬೋದು, ಅವ್ರನ್ನ ಹಾಕ್ತೀವಿ, ನಾವು ಅರ್ಹತೆ ಇದೆ ಏನೋ, ಆದರೆ ನಾ ಮಾತ್ರ ಸಚಿವ ಸ್ಥಾನಕ್ಕೆ ಲಾಬಿ ಮಾಡೋದಿಲ್ಲ. ನಾ ಏನಾದರೂ ಪಕ್ಷ ದೃಷ್ಟಿಯಿಂದ ನಮ್ಮೇನು ಎಲ್ಲ ಕೆಲವೊಂದು ಸಮುದಾಯಗಳಿಗೆ ಏನು ಮೀಸಲಾತಿ ಸಿಗಬೇಕು ಅದ್ರ ಬಗ್ಗೆ ಅಷ್ಟೇ ನನಗೆ ಸೀಮಿತವಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಹೊರತು ಈ ಲಾಬಿ ಮಾಡುವಂಥ ಅವಶ್ಯಕತೆ ನನಗಿಲ್ಲ.